ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆಮಗಳು ಇಂದ ಆಶಾ ಮಾತಾಡ್ತಾ ಇದ್ದೀನಿ. ಶ್ರಾವಣ ಬಂತು ಅಂದರೆ ಸಾಕು, ಎಲ್ಲರೂ ಮನೆಯಲ್ಲಿಯೂ ಸಡಗರ ಸಂಭ್ರಮದಿಂದ ಕೂಡಿರ್ತದೆ. ಮತ್ತು ಎಲ್ಲರೂ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ದೇವಿನ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಇವತ್ತು ನಾನು ಎಲ್ಲ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ದೇವಿಗೆ ಅಲಂಕಾರ ಮಾಡೋದನ್ನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ನಾನು ನಿಮಗೆ ಕಳಿಸೋಕ್ಕೆ ಬ್ಲೌಸ್ ಪೀಸನ್ನು ಹಾಕಿ ಹೇಗೆ ರೆಡಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋನಲ್ಲಿ ನಾನು ಸೀರೆ ಉಡಿಸೋದನ್ನು ಹೇಳ್ಕೊಟ್ಟಿದ್ದೆ, ಯಾರ್ಯಾರು ನೋಡಿಲ್ವೋ ಅದು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಮತ್ತು ಈ ವಿಡಿಯೋನಲ್ಲಿ ನಾನು ಸೀರೆ ಅದು ಹೇಳಿದ್ದೆ ಅಲ್ಲ, ಬ್ಲೌಸ್ ಪೀಸನ್ನು ಹಾಕಿ ಅಲಂಕಾರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಇದು ನಾಲ್ಕು ಫೋಲ್ಡ್ ಮಾಡ್ತೀನಿ. ಇದು ಒಂದಾಯಿತು, ಇದು ಎರಡು, ನಾಲ್ಕು ಫೋಲ್ಡ್ ಬಂದಿದೆ. ಇದು ಇಟ್ಕೊಂಡು ಐರನ್ ಮಾಡ್ಕೊಳ್ತೀನಿ. ಐರನ್ ಆದ ತಕ್ಷಣ ಚಿಕ್ಕ ಚಿಕ್ಕ ನೀರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು, ಇಲ್ಲಾಂದರೆ ಹೀಗೆ ಮಾಡ್ಬೋದು. ಇದೇ ಥರ ಎಂಡ್ವರೆಗೂ ಮಾಡಿ. ಈಗ ಪ್ಲೇಟ್ಸ್ ರೆಡಿ ಆಗಿದೆ, ಮಾಡ್ಕೊಂಡು ಬಂದಿದ್ದೀನಿ. ಬ್ಯಾಕ್ ಸೈಡ್ ನಾನು ಸೇಫ್ಟಿ ಪಿನ್ ಹಾಕಿದ್ದೀನಿ ಹಿಂದ್ಗಡೆ. ಇದರಲ್ಲಿ ಇದೇ ಪಿನ್ನಲ್ಲಿನೇ ನಾನು ಒಂದು ದಾರ ಕೂಡ ಹಾಕಿದ್ದೀನಿ ಕಟ್ಟಲಿಕ್ಕೆ. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೀರೆ ಎಲ್ಲ ಹೇಗೆ ಉಡಿಸೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ಮತ್ತು ಕಮೆಂಟ್ಸ್ ಬಾಕ್ಸ್ನಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ನಾನು ಈ ಲುಕ್ ನಿಮಗೆ ತೋರಿಸ್ತೀನಿ, ಬನ್ನಿ.